ಮುಸ್ಲಿಂ ಮೀಸಲು ರದ್ದಿಗೆ ಮುಂದಾಗಿದ್ದ ಸರ್ಕಾರಕ್ಕೆ ಶಾಕ್ ಮೇ 9 ರವರೆಗೆ ಯಥಾಸ್ಥಿತಿಗೆ ಸುಪ್ರೀಂ ಸೂಚನೆ ಮುಂದಿನ ಆದೇಶದವರೆಗೆ ಹೊಸ ನೇಮಕಾತಿ ಇಲ್ಲ ಮೀಸಲಾತಿ ಜಾರಿಯಾಗಲ್ಲ ಅಂತ ಗೊತ್ತಿದ್ರೂ ಬಿಜೆಪಿ ನಾಟಕ ಕೇಸರಿ ಪಡೆ ವಿರುದ್ಧ ವಿಪಕ್ಷಗಳ ವಾಗ್ದಾಳಿ ಹೊಸ ಮೀಸಲಾತಿ ಹೇಗೆ ರದ್ದಾಗುತ್ತೆ ಅಮಿತ್ ಶಾ ಸವಾಲ್ ಶಟರ್ ಸವದಿ ಸೋಲಿಸಲು ಬಿಜೆಪಿ ಚಾಣಕ್ಯ ಟಾಸ್ಕ್ ನಾಳೆ ಹುಬ್ಬಳ್ಳಿ ಅಥಣಿಯಲ್ಲಿ ಬಿಎಸ್ವೈ ಅಬ್ಬರ ಲಿಂಗಾಯತ್ರನ ಸೋಲಿಸಲು ಹುನ್ನಾರವೆಂದು ಕಾಂಗ್ರೆಸ್ ಕಿಡಿ ಸಿದ್ರಾಮಯ್ಯ ಸೋಲಿಸಲು ಬಿಜೆಪಿ ಜೆಡಿಎಸ್ ಒಳಒಪ್ಪಂದನ ಅನಾರೋಗ್ಯ ಬಳಿಕ ರಣಕಣಕ್ಕೆ ಎಚ್ಡಿಕೆ ಬಿಜೆಪಿ ಸರ್ಜಿಕಲ್ ಸ್ಟ್ರೈಕ್ ಗೆ ಸೋಮಣ್ಣ ಅಸ್ತ್ರನ ಬಿಜೆಪಿ ಸರ್ಕಾರದ ವಿರುದ್ಧ ಭ್ರಷ್ಟಾಚಾರದ ಬಾಂಬ್ 1.15 ಲಕ್ಷ ಕೋಟಿ ಲೂಟಿ ಆರೋಪ ಮಾಡಿದ ಪ್ರಿಯಾಂಕ ಕಾಂಗ್ರೆಸ್ಸಿಗರೇ ಜೈಲಿಗೆ ಹೋಗ್ತಾರೆ ಎಂದ ಕೇಸರಿ ಪಡೆ ಏಪ್ರಿಲ್ 29 ರಿಂದ ರಾಜ್ಯದಲ್ಲಿ ಮೋದಿ ಕ್ಯಾಂಪೇನ್ ಭರಾಟೆ ನಾಳೆ ಅಖಾಡಕ್ಕೆ ಕಿಚ್ಚ ಸುದೀಪ ಸಿಎಂ ಯೋಗಿ ಎಂಟ್ರಿ ಬಿಜೆಪಿಲೂ ಶುರುವಾಯಿತು ಮುಂದಿನ ಸಿಎಂ ಕೂಗು ಕೊಚ್ಚಿಲಿ ವಾಟರ್ ಮೆಟ್ರೋಗೆ ಮೋದಿ ಚಾಲನೆ ಸುಡಾನ್ನಲ್ಲಿ ಆಪರೇಷನ್ ಕಾವೇರಿ ಇಂದು 278 ಮಂದಿ ರಕ್ಷಣೆ ಶಾಲ್ಮಿಲಿಯಾ ಪಿಯಾನೋ ವಾದನಕ್ಕೆ ಮೋದಿ ಫಿದಾ